ಪ್ರಮುಖ ಬೀದಿಗಳಲ್ಲಿ ನಮ್ಮ ಆರ್ಯವೈಶ್ಯ ಸಮಾಜದ ಒಂದು ಸಂಘಟನಾ ಶಕ್ತಿಯನ್ನು ಇವತ್ತು ನಾವೆಲ್ಲ ತೋರಿಸಿದ್ದೇವೆ. ಯಾಕೆಂತಂದ್ರೆ ಬರೀ ಅಗ್ರಿಬೊಮ್ಮನಳ್ಳಿ ಆರ್ಯವೇಶ ಸಮಾಜದವರಲ್ಲ, ಇಡೀ ಅಗ್ರಿಬೊಮ್ಮನಳ್ಳಿ ಸುತ್ತಮುತ್ತ ಇರ ಎಲ್ಲ ಆರ್ಯವೇಶ ಸಮಾಜದವರು ಅಂತ ಒಪ್ಪಲ್ಲಿ ಹೋಗ್ತೇವೆ ಅಂತ ನಾವು ಇವತ್ತು ಹೇಳಿದ್ವಿ, ಹೌದಲ್ವಾ? ಅಂತ ಆರ್ಯವೇಶ ಸಮಾಜದ ಸಂಘಟನೆಗೆ ನಾವೆಲ್ಲ ಇವತ್ತು ಕೆಲಸ ಮಾಡಬೇಕಾಗಿದೆ. ನಾವೆಲ್ಲ ವಿಭಾಗೀಯ ಪ್ರವಾಸ ಮಾಡುವಾಗ ನಮ್ಗೆ ಎಲ್ಲರೂ ಕೇಳ್ತಾರೆ, ಏನಕ್ಕೆ ನೀವು ಸಮ್ಮೇಳನ ಮಾಡ್ತೀರಾ? ಇವತ್ತು ನಾವು ನೋಡಿದ್ರೆ ಇವತ್ತು ನಮ್ಮ ಸಮ್ಮೇಳನದಲ್ಲಿ ನಮ್ಮ ಮಾರ್ಗದರ್ಶಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ, ನಮ್ಮ ತಾಯಂದ್ರಿದ್ದಾರೆ, ನಮ್ಮ ಹಿರಿಯರಿದ್ದಾರೆ, ಆರ್ಯವೇಶ್ಯ ಸಮಾಜದವರಿದ್ದಾರೆ, ಯುಜನ್ ಸಂಘದವರಿದ್ದಾರೆ, ಆವೋಪದವರಿದ್ದಾರೆ, ಮರಿತ ಸಮಾಜದವರಿದ್ದಾರೆ, ಭಜನಾ ಮಂಡಳಿಯವರಿದ್ದಾರೆ. ನಾವು ಇವತ್ತು ಘಂಟಾ ಘೋಷವಾಗಿ ಹೇಳ್ಬೋದು, ಒಂದು ಸಮ್ಮೇಳನ ಅಂದ್ರೆ ಎಲ್ಲರ ವಯೋಮಿತಿಯನ್ನು ಮೀರಿ ಒಂದು ಸಂಘಟನಾ ಶಕ್ತಿ ತೋರಿಸೋದೇ ಒಂದು ಸಮ್ಮೇಳನ. ಇಂಥ ಸಮ್ಮೇಳನಗಳು ಆದಾಗೆ ನಮ್ಮ ನಮ್ಮ ಬಾಂಧವ್ಯಗಳು ಹೆಚ್ಚು ಬೆಳೆಯುತ್ತೆ. ಏನಕ್ಕೆ ನಾವು ಸಂಘಟಿತರ ಆಗ್ಬೇಕು ಅನ್ನೋದು ನಾವು ತಿಳ್ಕೋಬೇಕು. ನನಗೆ ತುಂಬ ಸಮಯದ ಒಂದು ಅಭಾವ, ಕಡಿಮೆ ಸಮಯ ಕೊಟ್ಟಿದ್ದಾರೆ, ಆದರೂ ಸಹ ನಾನು ಒಂದೆರಡು ಮಾತುಗಳನ್ನ ಆಡ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ನಮ್ಗೆ ವಿಭಾಗೀಯ ಪ್ರವಾಸದ ಮೂಲಕ ಹೋದಾಗ ನಮ್ಗೆ ಕಾಣುವಂತ ಕೊರತೆಗಳ ಬಗ್ಗೆ ನಾನು ನಿಮ್ಗೆಲ್ಲ ಹೇಳಬೇಕಾಗುತ್ತೆ. ನಮ್ಮ ಇದೊಂದೇ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ವಯೋಮಿತಿಯ ವರ್ಗದವರು ನಮಗೆ ಸಿಗೋರು. ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನ ಸಂಘದ ಪ್ರತಿನಿಧಿಗಳನ್ನೇ ನಾವು, ಅವರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನೇ ನಾವು ಕರ್ನಾಟಕ ಆರ್ಯವೇಶ ಯುವಜನ ಮಹಾಸಭೆ ಪ್ರತಿ ಸತ ನಾವು ಕಾರ್ಯರೂಪಕ್ಕೆ ತರ್ತಾ ಇರ್ತೇವೆ. ನಮ್ಮ ಒಂದು ಸಮ್ಮೇಳನದಲ್ಲಿ ಮಾತ್ರ ಎಲ್ಲ ವಯೋಮಿತಿಯವರು ಪಾಲ್ಗೊಳ್ತಾರೆ. ಯುವಕರು ಸಮಾಜದ ಕಡೆಗೆ ಬರ್ತಾ ಇಲ್ಲ, ಎಲ್ಲ ಕಡೆ ತುಂಬಾ ದೊಡ್ಡ ಸಮಸ್ಯೆ, ಯುವಕರು ಸಮಾಜದ ಕಡೆ ಬರ್ತಾ ಇಲ್ಲ. ನಮ್ಮ ಹಿರಿಯರು ತುಂಬಾ ಕಷ್ಟಪಟ್ಟು ಅವಾಗಿನ ಮಟ್ಟಿಗೆ ದೇವಸ್ಥಾನ ಕಟ್ಟಿದ್ದಾರೆ, ಕಲ್ಯಾಣ ಮಂಟಪ ಕಟ್ಟಿದ್ದಾರೆ, ಕಾರ್ಯಕರ್ತರಾಗ್ತಾರೆ, ಅವ್ರು ಕೂಡ ಸೇವೆ ಮಾಡ್ತಾ ಇದ್ದಾರೆ, ಖಂಡಿತವಾಗೂ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಆದ್ರೆ ಸೇವೆ ಮಾಡಕ್ಕೆ ಬಂದಾಗ ಅವರ ಮನೆಯ ಮಕ್ಕಳನ್ನ ತಡೀತಾ ಇದ್ದಾರೆ. ಯಾರಿಗೆ ತಡೀತಾ ಇದ್ದಾರೆ? ಈ ಒಂದು ಕಾರ್ಯಕ್ರಮ, ಇದೇ ಕಾರ್ಯಕ್ರಮವನ್ನು ನಾವು ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ಬೆಳಿಗ್ಗೆ 7 ಗಂಟೆಗೆ ಉಪಹಾರ ಪ್ರಾರಂಭಗೊಂಡಿದೆ. ಪದಾಧಿಕಾರಿಗಳು, ಆರ್ಯವೇಶ ಸಮಾಜದವರಾಗಿರ್ಬೋದು, ಯುವಜನ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಅವರು 5 ಗಂಟೆಗೆ ಬಂದು ಎಲ್ಲರೂ ಬರೋಕ್ಕಿಂತ ಮುಂಚೆ ಕಾರ್ಯಕ್ರಮದ ಒಂದು ಏನಂತೀವಿ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು ಮಾಡ್ತಾ ಇರ್ತೀವಿ. 8:00 ನಮ್ಗೆ ಮನೆಯಿಂದ ಒಂದು ಕರೆ ಬರಲ್ಲ, ತಿಂಡಿಗೆ ತುಂಬಾ ರಶ್ ಇದೆ, ಆಮೇಲೆ ಬರಲ್ಲ, ಇವಾಗ ಬರಲ್ಲ. ಪ್ರತಿನಿಧಿಗಳು ನಾವೇನ್ ಹೇಳ್ತೀವಿ ಹೇಳಿ, ತುಂಬಾ ರಶ್ ಇದೆ, ನಿಮ್ ಮನೇಲೇ ಇರು, ನಾವು ಪ್ರೊಸೆಷನ್ಗೆ ಹೋದ ತಕ್ಷಣ ಹೇಳ್ತೀವಿ ಖಾಲಿ ಇರುತ್ತೆ ಬಂದು ಮಾಡ್ಕೊಂಡು ಹೋಗ್ಬಿಡು ಅಂತ. ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ವಿ ನೋಡಿ. ಅದಾದ್ಮೇಲೆ ಮತ್ತೆ ಟೈಮ್ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ, ವೇದಿಕೆ ಕಾರ್ಯಕ್ರಮ ಮುಗಿತಾ ಇವಾಗ ಬರಲ್ಲ ಆಮೇಲೆ ಬರಲ್ಲ, ಮತ್ತು ಅದೇ ಹೇಳ್ತೀವಿ ನಾವು, ಇಲ್ಲ ಇನ್ನು ಬಹಳ ರಶ್ ಇದೆ, 3:30 ಎಲ್ಲ ಮುಗಿದ್ಮೇಲೆ ಬಂದ್ಬಿಡು ಅಂತ ಮಾಡ್ಕೊಂಡು ಹೋಗ್ಬಿಡು ಅಂತೆ. ಈ ರೀತಿ ಆದ್ರೆ ಸಂಘಟನೆ ಯಾವಾಗ ಆಗುತ್ತೆ? ನಮ್ಮ ಮನೆಯಲ್ಲಿ ಬದಲಾವಣೆ ನಾವು ತರಬೇಕು, ನಮ್ಮ ಮಕ್ಕಳನ್ನ ಸಮಾಜದ ಕಡೆಗೆ ತರಬೇಕು. ಫೋನ್ ಮಾಡಿದ್ರ ಬನ್ನಿ ಏನಾಗಲ್ಲ, ಬಂದಿರೋರನ್ನ ಸ್ವಾಗತ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ಳಿ, ಬಂದಿರೋರನ್ನ ಪರಿಚಯ ಮಾಡ್ಕೊಳ್ಳಿ. ಈಗ ಆತರ ಮಾಡಲಿಲ್ಲ ಅಂದ್ರೆ ನಾವು ಸಂಘಟಿತರಾಗೋದಿಲ್ಲ. ಎಲ್ಲರಿಗೂ ಆ ತಾಯಿ ಸೇವೆ ಮಾಡುವಂತ ಅವಕಾಶ ಸಿಗೋದಿಲ್ಲ. ಇವಾಗೆಲ್ಲ ಹೇಳ್ತಾರೆ, ನಾವ್ ಯಾಕೆ ಸಂಘಕ್ಕೆ ಬಂದ್ವು, ಸಮಾಜಕ್ಕೆ ಬರಲಿಲ್ಲ ಅಂದ್ರೆ ನನ್ನ ಒಂದು ಬಿಸ್ನೆಸ್ ನೋಡ್ಕೊಂಡು ಆರಾಮಾಗಿರ್ಬೋದಿತ್ತು. ಆ ತಾಯಿ ಸೇವೆ ಮಾಡೋದು ಬಹಳ ಪುಣ್ಯ ಇದ್ದವರಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಆ ಒಂದು ಪುಣ್ಯ ಸಿಗೋದಿಲ್ಲ. ಸೊ ಅದೇ ರೀತಿ ಯುವಜನ ಸಂಘಗಳಿಗೂ ನಾವು ಒಂದು ಕರೆ ನೀಡಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ಈಗಿನ ದಿನ ನಾವು ಯುವಕರನ್ನ ಒಂದು ಎರಡು ಪದಗಳ